Hi, I am Kaviraj from scoringtarget.com. In today's session, we are going to discuss SSLC English Model Question Paper 2. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವೀಡಿಯೋಲಿ ಮಾಡೆಲ್ ಕ್ವೆಶನ್ ಪೇಪರ್ 1 ಮತ್ತು ಪ್ರಿಪೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಾಕ್ಟೀಸ್ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ವಿ. ಅವುಗಳ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 10th, ಮ್ಯಾಕ್ಸಿಮಮ್ ಮಾರ್ಕ್ಸ್ 80, ಆ ಟೈಮ್ 245 ಮಿನಿಟ್ಸ್ ಅಂತ ಇದೆ, ಪ್ಲಸ್ 15 ನಿಮಿಷ ಬರೆಯೋಕೆ ಒಟ್ಟು 3 ಗಂಟೆ ನಿಮಗೆ ಸಮಯ ಕೊಚ್ಚಿರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ಮೇನ್ ಕ್ವೆಶನ್ ನಂಬರ್ 1 ಏನಿದೆ, ಚೂಸ್ ಅಲ್ಟರ್ನೇಟಿವ್ ಸಂಬಂಧಪಟ್ಟಂತೆ ನಮಗೇನು ಕೇಳಿದಾಗ ಇಫ್ ಕ್ಲಾಸನ್ನು ಕೇಳ್ತಾರೆ. ಇಫ್ ಕ್ಲಾಸ್, ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದು ಇಫ್ ಕ್ಲಾಸನ್ನು ತುಂಬ್ತೀರಾ ಅಂತ ನಮಗೊಂದು ಪ್ರಶ್ನೆ ಇದೆ. ಸೊ ಕಾಮನ್ ಆಗಿ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಥರ್ಡ್ ಕಂಡೀಷನಲ್ ಸೆಂಟೆನ್ಸ್ ಇರೋದ್ರಿಂದ ವುಡ್ ಹ್ಯಾವ್ ಆನ್ಸರ್ ಆಗುತ್ತೆ ಇಲ್ಲಿ. ಓಕೆ, ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ ಚೂಸ್ ದಿ ಕರೆಕ್ಟ್ ಕ್ವೆಶನ್ ಟ್ಯಾಗ್, ರವೀಶ್ ಹ್ಯಾಸ್ ಅ ಕಾರ್. ಸೊ ಇಲ್ಲಿ ಹ್ಯಾಸಂಟ್ ಹಿ ಅಂತ ನಾವು ಕೀ ಆನ್ಸರ್ ಕೂಡ ನೋಡ್ತಾ ಹೋಗ್ಬೋದು, ಡಜಂಟ್ ಹಿ ಅಂತ ಕೊಟ್ಟಿದ್ದಾರೆ ನೋಡಿ. ಡಜಂಟ್ ಹಿ, ಯಾಕೆ ಡಜಂಟ್ ಆಯಿತು, ಹ್ಯಾಸ್ ಅನ್ನೋದ ಒಂದು ಮೇನ್ ವರ್ಬ್ ಆಗಿನೂ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಡಜಂಟ್ ಹಿ, ನೆಕ್ಸ್ಟ್ ಥರ್ಡ್ ಕ್ವೆಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಏನಿದೆ. ಮೂರನೇ ಪ್ರಶ್ನೆ ಉತ್ತರ ನೋಡಿ, ಐ ವಿಲ್ ಸರ್ಟೇನ್ಲಿ ಬಿ ದೇರ್, ನಾನು ಖಂಡಿತವಾಗಿ ಬರ್ತೀನಿ ಅಂತಕ್ಕಂಥದ್ದು. ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಆನ್ಸರ್ ನೋಡಿದಾಗ ಆಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂತ ಆಗುತ್ತೆ, ಆಮಂತ್ರಣವನ್ನು ಸ್ವೀಕರಿಸೋದು. ಇನ್ನು ನಾಲ್ಕನೇ ಪ್ರಶ್ನೆ, ರೀಡ್ ದ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ 2+ verb ಫಾರ್ಮ್ ಅಂತಕ್ಕಂಥದ್ದು. ಇಲ್ಲ ಒಂದು ಡೈಲಾಗ್ ಇದೆ, ಅಂಜಲಿ ವೈ ಡಿಡ್ ಸುಮಂತ್ ಬೈ ದೋಸ್ ಫ್ಲವರ್ಸ್. ಸೊ ಭರತ್ ಹಿ ಬಾಟ್ ದೆಮ್ ಟು ಗಿವ್ ಟು ಹಿಸ್ ವೈಫ್. ಸೊ ಅಲ್ಲಿ ಟು ಗಿವ್ ಅನ್ನೋದು ಏನಾಗುತ್ತೆ, ಇನ್ಫಿನಿಟಿವ್ ಆಗುತ್ತೆ. ನೆಕ್ಸ್ಟ್ ಡೂ ಆ್ಯಸ್ ಡೈರೆಕ್ಟೆಡ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಪ್ರಿಪೊಸಿಷನ್. ಸೊ ಪ್ರಿಪೊಸಿಷನ್ ಅಂತ ತೊಂಬೋದಿದೆ, ಸ್ಮಿತಾ ರಿಂಗಲ್ ಹರ್ವೆ. ನೆಕ್ಸ್ಟ್ ನೋಡಿ ಆಪ್ಷನ್ ಥ್ರೂ, ಐದನೇದು ಟಿ ಎಚ್ ಆರ್ ಓ ಯು ಜಿ ಎಚ್ ಥ್ರೂ ದ ಕ್ರೌಡ್ಸ್ ಟುವರ್ಡ್ ದಿ ಸ್ಟೇಜ್. ಇನ್ನು ಆರನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಲಿಂಕರ್. ಡ್ಯಾಶ್ ಪೇಪೆ ವಾಸ್ ಅ ಪೇಜ್ ಬಾಯ್, ಹಿ ವಾಸ್ ವೆರಿ ಯೂಸ್ಫುಲ್ ಟು ಕೊಲಂಬಸ್. ಸೊ ಇಲ್ಲಿ ಯಾವ ಪ್ರಿಪೊಸಿಷನ್ ತುಂಬ್ತೀರಾ, ಉತ್ತರ ನೋಡ್ಕೊಂಬರೋಣ. ಆರನೇದು ದೌ, ಟಿ ಎಚ್ ಓ ಯು ಜಿ ಎಚ್. ಏಳನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ವರ್ಡ್ ಫಾರ್ಮ್. ಡಾನ್ ಅನ್ಸೆಲ್ಮೋ ಸೈನ್ ದ ಡ್ಯಾಶ್ ಆ್ಯಂಡ್ ಟುಕ್ ದ ಮನಿ. ಇಲ್ಲಿ ಬ್ರ್ಯಾಕೆಟಲ್ಲಿ ಅಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಮಾಡಬೇಕು, ಡಾನ್ ಅನ್ಸೆಲ್ಮೋ ಸೈನ್ ದ ಅಗ್ರಿಮೆಂಟ್ ಅಂತ ಬರೀಬೇಕು ನೋಡಿ. ಏಳನೇ ಪ್ರಶ್ನೆ ಅಗ್ರಿಮೆಂಟ್. ಎಂಟನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ವರ್ಬ್ ಫಾರ್ಮ್. ದ ಅರ್ತ್ ಡ್ಯಾಶ್ ಆನ್ ಇಟ್ಸ್ ಓನ್ ಆಕ್ಸಿಸ್ ರೋಟೇಟ್ ಅಂತ ಇದೆ. ಸೊ ಇಲ್ಲಿ ಯಾವ ವರ್ಬ್ ಫಾರ್ಮನ್ನು ತುಂಬ್ತೀರಾ ನೋಡೋಣ, ಏನಿದೆ ಉತ್ತರ ರೋಟೇಟ್ಸ್. ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮುಗಿತು. ಒಂಬತ್ತನೇ ಪ್ರಶ್ನೆ ನೋಡಿ, ದ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ಈ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ, ಅ ಡಿಸ್ಕವರಿ ಹ್ಯಾಸ್ ಬೀನ್ ಮೇಡ್ ಬೈ ಅಸ್. ಹತ್ತನೇ ಪ್ರಶ್ನೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ವೆರಿ ಫ್ಯೂ ಸ್ಟೂಡೆಂಟ್ಸ್ ಆರ್ ಆ್ಯಸ್ ವೈಸ್ ಆ್ಯಸ್ ಗೌತಮಿ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇದು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡಿ, ಗೌತಮಿ ಈಸ್ ಒನ್ ಆಫ್ ದ ವೈಸೆಸ್ಟ್ ಗರ್ಲ್ಸ್ ಇನ್ ದ ಕ್ಲಾಸ್. ಒನ್ ಆಫ್ ದ ವೈಸೆಸ್ಟ್, ದ ವೈಸೆಸ್ಟ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಡಿಗ್ರಿ ಆಗಿರೋದು. ಕಂಪ್ಯಾರಿಟಿವ್ ಡಿಗ್ರಿ ಅಂತ ಅನ್ನೋಕ್ಕಿಂತಲೂ ಸೂಪರ್ಲೇಟಿವ್ ಡಿಗ್ರಿ ಮಾಡಿ ಅಂತ ನಾವು ಓದ್ಕೋಬೇಕು. ಇನ್ನು ಹನ್ನೊಂದನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ಇನ್ಡೈರೆಕ್ಟ್ ಸ್ಪೀಚ್. ರೇಷ್ಮಾ, ಹಾಯ್ ಪೂಜಾ, ಹೌ ಆರ್ ಯು. ಸೊ ಅದಕ್ಕೆ ಪೂಜಾ ಹೇಳ್ತಾಳೆ, ಹಾಯ್ ರೇಷ್ಮಾ, ಐ ಆಮ್ ಫೈನ್ ಥ್ಯಾಂಕ್ ಯು. ಸೊ ರೇಷ್ಮಾ ಹೇಳ್ತಾಳೆ, ಡಿಡ್ ಯು ವಾಚ್ ದ ಮೂವಿ ಕಾಂತಾರ. ರೇಷ್ಮಾ ಆಸ್ಕ್ಡ್ ಪೂಜಾ ಡ್ಯಾಶ್,
ಸೊ ಇದನ್ನು ನಾವು ಏನು ಮಾಡೋಕ್ಕು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು. ಆನ್ಸರ್ ನೋಡಿ, ರೇಷ್ಮಾ ಆಸ್ಕ್ಡ್ ಪೂಜಾ ವೆದರ್ ಸಿ ಹ್ಯಾಡ್ ವಾಚ್ಡ್ ದ ಮೂವಿ ಕಾಂತಾರ. 12 ಪ್ರಶ್ನೆ, ಫ್ರೇಮ್ ಡಬ್ಲ್ಯೂ ಎಚ್ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ರಾಘುಸ್ ಫಾದರ್ ಈಸ್ ಅ ಫಾರ್ಮರ್. ಸೊ ಇಲ್ಲಿ ಫಾರ್ಮರ್ ಅಂತಕ್ಕಂಥ ಒಂದು ಉತ್ತರ ಬರುವ ಹಾಗೆ ನಾವು ಪ್ರಶ್ನೆಯನ್ನು ರಚಿಸಬೇಕು. ನೋಡೋಣ ಆನ್ಸರ್ ಏನಿದೆ. ವಾಟ್ ಈಸ್ ರಾಘುಸ್ ಫಾದರ್? ವಾಟ್ ಈಸ್ ರಾಘುಸ್ ಫಾದರ್? ನೆಕ್ಸ್ಟ್ 13 ಪ್ರಶ್ನೆ, ಕಂಪೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಸ್ಪೀಡ್ ಇದೆ, ಬಿ ಅಲ್ಲಿ ನಮಗೆ ರಿಕವರಿ ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 14 ಪ್ರಶ್ನೆ, ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಟುಡೇ. ಸೊ ಇಲ್ಲಿ ಗೋಯಿಂಗ್ ಅನ್ನೋದು ಏನಾಗುತ್ತೆ? ಗೋಯಿಂಗ್ ಅನ್ನೋದು ಕಾಮನ್ ಆಗಿ ನಮಗೆ ಏನಾಗುತ್ತೆ? ವರ್ಬ್ ಆಗುತ್ತೆ ಅಂತರ. ಹೌದಾ? ಸೊ ನೆಕ್ಸ್ಟ್ 15 ಪ್ರಶ್ನೆ ನೋಡೋಣ, ಗಿವ್ ಒನ್ ವರ್ಡ್ ಆನ್ಸರ್. ಅ ಪರ್ಸನ್ ಹೂ ಈಸ್ ಎಸ್ಪೆಷಲಿ ಗುಡ್ ಎಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್ ಏನಂತ ಕರೀತಾರೆ? ಸೊ ಉತ್ತರ, ಮೇಸ್ಟ್ರೋ, ಎಮ್ ಎ ಇ ಎಸ್ ಟಿ ಆರ್ ಓ. 16 ಪ್ರಶ್ನೆ, ಯೂಸ್ ದ ವರ್ಡ್ ಸ್ಮೈಲ್ ಆ್ಯಸ್ ಅ ನೌನ್ ಇನ್ ಯುವರ್ ಓನ್ ಸೆಂಟೆನ್ಸ್. ಸೊ ಸ್ಮೈಲ್ ಅಂತಕ್ಕಂಥವಾದ ಒಂದು ಪದ ಏನಿದೆ ನೌನಾಗಿ ನಮ್ಮ ವಾಕ್ಯದಲ್ಲಿ ಬಳಸಬೇಕು. ಉತ್ತರ, ಸ್ಮೈಲ್ ಈಸ್ ಅ ಗುಡ್ ಮೆಡಿಸಿನ್ ಆಫ್ ಆಲ್. ಈಗ 3rd ಕ್ವಶನ್, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ ಟು ಎರರ್ಸ್, ಎಡಿಟ್ ಆ್ಯಂಡ್ ರೀರೈಟ್ ಇಟ್. ಕ್ಲೂಸ್ ಆರ್ ಗಿವನ್. ನೋಡಿ ಏನಿದೆ 17 ಪ್ರಶ್ನೆ, ಹೀಸ್ ಅ ಹಾರ್ಟ್ ಹ್ಯಾಂಬರಿಂಗ್ ಹಿಸ್ ಚೆಸ್ಟ್, ಬಾಲೇಶ್ವರ್ ಶೌಡ್ ಹಿಮ್ಸೆಲ್ಫ್ ಟು ದ ಡೋ ಆ್ಯಂಡ್ ಜಂಪ್ಡ್ ಆಫ್ ದಿ ಸ್ಟಿಲ್ ಮೂವಿಂಗ್ ಟ್ರೈನ್. ಸೊ ಇಲ್ಲಿ ಏನು ಕ್ಲೂಸ್ ಇದೆ? ಎ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಒಂದು ವರ್ಬಲ್ ಮಿಸ್ಟೇಕ್ ಇದೆ, ಸರಿಪಡಿಸಿ ಅಂತ. ಸೊ ಉತ್ತರ ನೋಡ್ಕೊಂಬರೋಣ, ಶೇವ್ಡ್ ಇದ್ದದ್ದು ಏನಬೇಕು? ಶೂಡ್ ಅಂತ ಹಾಕಬೇಕು, ಅದು ವರ್ಬ್ ಮಿಸ್ಟೇಕ್. ಆಮೇಲೆ ಬಿ ಅಂದರೆ ಪ್ರಿಪೊಸಿಷನ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಪ್ರಿಪೊಸಿಷನನ್ನು ಸರಿಪಡಿಸಿ ಅಂತ ಕೊಟ್ಟಿದ್ದಾರೆ. ಉತ್ತರ, ಜಂಪ್ ಆಫ್ ಇದ್ದುದು ಜಂಪ್ಡ್ ಆಫ್. ಮೇನ್ ಕ್ವೆಶನ್ ನಂಬರ್ 4, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಸೊ 7 ಪ್ರಶ್ನೆಗಳಿವೆ ಒಟ್ಟು, 2 ಅಂಕದ 7 ಪ್ರಶ್ನೆ. 18, ಹೌ ಈಸ್ ದ ಕಾನ್ಸ್ಟಿಟ್ಯೂಷನ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಟು ಬೋತ್ ದಿ ರೂಲರ್ ಆ್ಯಂಡ್ ದಿ ರೂಲ್ಡ್. ಆಳುವವರು ಮತ್ತು ಆಳ್ವಿಕೆಗೆ ಒಳಪಡುವವರು ಇಬ್ಬರಿಗೂ ಕೂಡ ಸಂವಿಧಾನ ಅನ್ನೋದು ಒಂದು ಮೂಲಭೂತ ದಾಖಲೆ, ಹೇಗೆ ಅಂತ ಪ್ರಶ್ನೆ. ಸೊ ಉತ್ತರ ನೋಡೋಣ, ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಟು ಬೋತ್ ದ ರೂಲರ್ ಆ್ಯಂಡ್ ದಿ ರೂಲ್ಡ್ ಬಿಕಾಸ್ ಇಟ್ ಡಿಫೈನ್ಸ್ ದ ಪವರ್ಸ್ ಆಫ್ ದಿ 3 ಆರ್ಗನ್ಸ್ ಆ್ಯಂಡ್ ದಿ ಪವರ್ಸ್ ಆಫ್ ದಿ ಲೆಜಿಸ್ಲೇಚರ್ ಅಗೇನ್ಸ್ಟ್ ದಿ ಸಿಟಿಜನ್ಸ್. ಇಟ್ ಈಸ್ ಡೀಲಿಂಗ್ ವಿತ್ ಫಂಡಮೆಂಟಲ್ ರೈಟ್ಸ್ ಆಲ್ಸೋ. ಸೊ ನೆಕ್ಸ್ಟ್ 19 ಪ್ರಶ್ನೆ ನೋಡಿ, ಆಫ್ಟರ್ ಇಂಡಿಪೆಂಡೆನ್ಸ್ ಮೆಂಬರ್ಸ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ಸ್ ಹ್ಯಾವ್ ಫೌಂಡ್ ದ ಡೋರ್ಸ್ ಓಪನ್ ಟು ದೆಮ್ ಹೌ. ಅಂದರೆ ಸ್ವಾತಂತ್ರ್ಯದ ನಂತರ ಈ ಪರಿಶಿಷ್ಟ ಜಾತಿಯವರಿಗೆ ಕೂಡ ಅವಕಾಶದ ಬಾಗಿಲುಗಳು ತೆರೆದು ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದೆ. ಆನ್ಸರ್, ಸಿನ್ಸ್ ಇಂಡಿಪೆಂಡೆನ್ಸ್ ಮೆಂಬರ್ಸ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಹ್ಯಾವ್ ಫೌಂಡ್ ಡೋರ್ ಓಪನ್ ಟು ದೆಮ್ ನೋ ಲೀಗಲ್ ಬಾರ್ ಎಕ್ಸಿಸ್ಟ್ಸ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆರ್ ಸೆಲ್ಫ್ ಅಡ್ವಾನ್ಸ್ಮೆಂಟ್. They can control themselves in institutes of higher learning and enter public services. ಅಂದರೆ ಸ್ವಾತಂತ್ರ್ಯ ನಂತರ ಹಿಂದುಳಿದ ವರ್ಗದವರು ಸ್ಪೆಷಲಾಗಿ ಪರಿಶಿಷ್ಟ ಜಾತಿಯವರಿಗೆ ಅವಕಾಶದ ಬಾಗಿಲುಗಳು ತೆರೆದು ಅವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಅವರ ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಅಡೆತಡೆಗಳು ಇಲ್ಲದೆ ಮುಂದುವರೆದು ಇನ್ನು ಎಷ್ಟೋ ಜನ ಉನ್ನತ ಶಿಕ್ಷಣವನ್ನು ಪಡೆದರು, ಪಬ್ಲಿಕ್ ಸರ್ವಿಸಸ್ ಸಾರ್ವಜನಿಕ ಸೇವೆಗಳಲ್ಲಿ ಕೂಡ ತೊಡಗಿಸಿಕೊಂಡರು ಅಂತ ನಾವು ಬರೀಬೇಕು. ಇನ್ನು 20 ಪ್ರಶ್ನೆ, ಹೌ ಡು ಯು ಅಪ್ರಿಸಿಯೇಟ್ ದ ಹೆಲ್ಪ್ ರೆಂಡರ್ಡ್ ಬೈ ದಿ ಟೆಂಪೋ ಟ್ರಕ್ ಡ್ರೈವರ್? ಅಂದರೆ ಟೆಂಪೋ ಟ್ರಕ್ ಡ್ರೈವರ್ ಯಾವ ಥರ ಸಹಾಯ ಮಾಡಿದ್ರು ಅಂತ ಪ್ರಶ್ನೆ. ಆನ್ಸರ್,
The Tempo truck driver helped Baleshwar by offering a place in his truck to take Roma to hospital. He lent his phone to inform her family. Next, okay, question number 21. How can you say that Avatar Naren encouraged Satish to become a great artist? Avatar Naren avaru Satish obba prakhyata kalavidanagalu yava tara avarige spurthiyana kottaru anta. So nodona 21ne prashne uttara enide. How can you answer when Satish's father realized that his son's interest and happiness lay in painting, he bought all the necessary things of paintings for his son. He assured Satish had he would find the best art school for him. Next, 22nd question. Why is the poet querulous? What does he want to do? Kavi tumba ondu aluva hantakke bartane yak ee tara itto anta idu Song of India poem inda ee ondu prashne. So look at the answer. Because the poet wants to sing about the beauty of the country, but mother does not agree. So poet was careless. Now 23rd question. How did Mohan's family hide the mysterious parcel? Mohan kutumbada sadasyaru aa ondu rahasyavagi sakistakanta vastuvanna yav tara secret agi ittru anta. ನಾರಾಯಣ್ಪುರ್ ಇನ್ಸಿಡೆಂಟ್ ಅಂತಕ್ಕಂಥ ಸಪ್ಲಿಮೆಂಟ್ರಿ ರೀಡಿಂಗ್ ಪಾಠದಿಂದ ಈ ಪ್ರಶ್ನೆ. ಓಕೆ, ಉತ್ತರ ನೋಡೋಣ. ಮೋಹನ್ಸ್ ಮದರ್ ಯೂಸ್ಡ್ ದ ಪೂಜಾ ರೂಮ್ ಟು ಹೈಡ್ ದ ಸೈಕ್ಲೋಸ್ಟೈಲಿ ಮಷೀನ್. ಅಂದರೆ ಮೋಹನ ತಾಯಿಯವರು ಏನು ಮಾಡ್ತಾರೆ, ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಬಚ್ಚಿಡೋ ಸಲುವಾಗಿ ಪೂಜಾ ರೂಮನ್ನು ಬಳಸ್ಕೋತಾರೆ. ಸಿ ಆಲ್ಸೋ ಅಲೌಡ್ ಸುಮನ್ ಟು ಹೈಡ್ ಇನ್ ದ ಹೌಸ್. ಸುಮನ್ ಅವರನ್ನು ಕೂಡ ತಮ್ಮ ಪೂಜಾ ಕೋಣೆಯಲ್ಲಿ ಬಚ್ಚಿಡ್ತಾರೆ. ಇಲ್ಲೊಂದು ಚಾಯ್ಸ್ ಇದೆ. ಹೌ ಡಿಡ್ ದ ಸ್ಟೂಡೆಂಟ್ ಲೀಡರ್ಸ್ ಮ್ಯಾನೇಜ್ ದ ಪ್ರೊಟೆಸ್ಟ್? ವಿದ್ಯಾರ್ಥಿ ನಾಯಕರು ಚಳುವಳಿಯನ್ನು ಯಾವ ಥರ ಮಾಡ್ತಿದ್ರು ಅಂತ. ಆನ್ಸರ್: ದ ಪೊಲೀಸ್ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ಸ್ಟೂಡೆಂಟ್ಸ್ ವುಡ್ ಟು ಪ್ರೊಟೆಸ್ಟ್ ಆ್ಯಂಡ್ ಬಿ ವೈಲೆಂಟ್, ದೆನ್ ವುಡ್ ಹ್ಯಾವ್ ಟು ಬೀಟ್ ದೆಮ್ ಅಪ್ ಆ್ಯಂಡ್ ಪುಟ್ ದೆಮ್ ಇನ್ ಜೈಲ್. The students' leader managed the protest very peacefully and since they did not want to go to jail. Next, 24. What hardships did Dicky Dolma face in her life? Dicky Dolma avaru tamma jeevanadalli anubhavisidanta kashtagalu yavavu? Dicky Dolma faced emotional, financial and physical hardships and challenges. At the tender age of 11, she lost her mother and brother. Dicky Dolma avaru tamma anubhavisidanta kashtagalu andre ondu emotional problem, financial problem mattu physical hardships. Andre tamma chikka vayasinalle andre 11 age alli tanna thaiyanna kalkottaale and also brother. When she was getting ready for the final frontier, her father was bedridden. And she needed a lot of money for her treatment, her anta odkoli. Next, illu kuda nimge ond choice ide. Why was Hanif's life in the beginning never a smooth sail? Hanif's prarambhada jeevana tumba kashtadinda kooditu hege anta nodi answer. Life of Hanif in the beginning was never a smooth sail because he lost his father when he was just 8. ಅಂದರೆ ಇಲ್ಲಿ ಹನೀಫ್ ತನ್ನ 8ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊತಾನೆ. ಹಿಸ್ ಮದರ್ ಹೇಮಾ ಅಜೀಜ್ ವಾಸ್ ಲೆಫ್ಟ್ ಟು ಟೇಕ್ ಕೇರ್ ಆಫ್ 3 ಯಂಗ್ ಬಾಯ್ಸ್. ನೆಕ್ಸ್ಟ್ ಮೇನ್ ಕ್ವೆಶನ್ 5. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ 5-6 ಸೆಂಟೆನ್ಸಸ್. ನೆರೆಟ್ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದಿ ಬೆಂಚ್. ಬೆಂಚ್ ಕೆಳಗಡೆ ಮನ್ಕೊಂಡಾಗ ಸ್ವಾಮಿ ಕಂಡಂಥ ಭಯಾನಕ ಅನುಭವದ ಬಗ್ಗೆ ಬರೀರಿ ಅಂತ. ಆನ್ಸರ್: When Swami slept under the bench, he was racked with the nightmares of a tiger was chasing him and he tried to escape but he couldn't move.
He could see the tiger scratching in grass on the ground and heard a loud thud thud. ಅಂದರೆ ಸ್ವಾಮಿ ಬೆಂಚ್ ಕೆಳಗೆ ಮಾಡ್ಕೊಂಡಾಗೆ ಇತ್ತು, ಆತನಿಗೆ ಕೆಟ್ಟ ಕನಸುಗಳು ಬೀಳೋಕ್ಕೆ ಪ್ರಾರಂಭ ಆಯಿತು. ಆತನಿಗೆ ಟೈಗರ್ ಬೆನ್ ಹತ್ತಾ ಇತ್ತು. ಆ ಟೈಮಲ್ಲಿ ಆತನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆ ಟೈಗರ್ದ ಒಂದು ಕಾಲಿನ ಒಂದು ಸೌಂಡ್ ಬರ್ತಾ ಇರುತ್ತೆ. ಈ ಥರ ಎಲ್ಲ ನಾವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 26. ಹೌ ಡಸ್ ದ ಪೋಯೆಟ್ರಿ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಆನ್ ಓಷನ್ ಆಫ್ ಪೇಷನ್ಸ್? ಭೂಮಿ ತಾಯಿ ಸಾಗರದಷ್ಟು ಸಹನೆಯನ್ನು ಹೊಂದಿದ್ದಾಳೆ ಅಂತ ಕವಿ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ. ಇದು ಐ ಆಮ್ ದಿ ಲ್ಯಾಂಡ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಆನ್ಸರ್: ದ ಪೇಷನ್ಸ್ ಆಫ್ ದ ಅರ್ತ್ ಈಸ್ ಹೈಲೈಟೆಡ್ ವಿತ್ ದ ರಿಪಿಟೇಷನ್ ಆಫ್ ದಿ ವರ್ಡ್ ವೆಯ್ಟ್ 5 times ಇನ್ ದಿ ಪೋಯಮ್. ಈ ಕವನದಲ್ಲಿ ಭೂಮಿ ತಾಯಿಯ ಸಹನೆಯನ್ನು ವೆಯ್ಟ್ ಅಂತಕ್ಕಂಥ ಪದವನ್ನು 5 times ರಿಪೀಟ್ ಮಾಡೋ ಮೂಲಕ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ದೌ ದ ಮ್ಯಾನ್ ಎಕ್ಸ್ಪ್ಲಾಯ್ಟ್ಸ್ ದ ಲ್ಯಾಂಡ್, ದ ಅರ್ತ್ ಪೇಷೆಂಟ್ಲಿ ಟಾಲರೇಟ್ಸ್ ಮ್ಯಾನ್ಸ್ ಡೀಡ್ಸ್. ಮನುಷ್ಯ ಎಷ್ಟೇ ಭೂಮಿಯನ್ನು ನಾಶ ಮಾಡಿದ್ರು ಕೂಡ ಭೂಮಿ ತಾಯಿ ಸಹನೆಯಿಂದ ಕೊಡ್ತಾಳೆ. ಹಿಯರ್ ದ ಅರ್ತ್ ಎಕ್ಸಿಬಿಟ್ಸ್ ಹ ಪೇಷನ್ಸ್ ವಿಚ್ ಈಸ್ ಅನ್ಚಾಲೆಂಜೇಬಲ್. ಈಗ ಮೇನ್ ಕ್ವೆಶನ್ ನಂಬರ್ 6. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಗಿವನ್ ಬಿಲೋ. ಇಲ್ಲಿ ನಮಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ, ಒಟ್ಟು 4 ಪ್ರಶ್ನೆಗಳಿರುತ್ತೆ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ನೋಡಿ, ಯಾವ ಪಾಠ ಅಂತ ಗೆಸ್ ಮಾಡೋದೆ ತುಂಬ ಕಷ್ಟ ಆಗ್ಬೋದು. ಐ ಕೆಪ್ಟ್ ಹಿಮ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ದಿ ಹಿಸ್ ಸೇ. ನೋಡೋಣ ಇದು ಏನಿದೆ ಪ್ರಶ್ನೆ. ಹೂ ಇಸ್ ದ ಸ್ಪೀಕರ್, ಹೂ ಡಸ್ ಹಿಮ್ ರೆಫರ್ ಟು, ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂತ 3 ಪ್ರಶ್ನೆಗಳಿವೆ. ಉತ್ತರ ನೋಡ್ಕೊಂಬರೋಣ. ಐ ಕೆಪ್ಟ್ ಸ್ಟಿಲ್ ಆ್ಯಂಡ್ ಲೆಟ್ ಹಿಮ್ ಹ್ಯಾವ್ ಹಿಸ್ ಸೇ. ನಾನು ಸೈಲೆಂಟಾಗಿ ಕೂತ್ಕೊಂಡೆ, ಅವ್ರು ಏನು ಹೇಳ್ತಾರಂತ ವೇಟ್ ಮಾಡ್ತಾ ಇದ್ದೆ. ಇದು ನಮಗೆ ಜೆಂಟಲ್ಮೆನ್ ಆಫ್ ರಿಯನ್ ಮೇಡಿಯೋ ಪಾಠದಿಂದ. ಹೂ ಈಸ್ ದ ಸ್ಪೀಕರ್, ಯಾರು ಮಾತು ಹೇಳಿದ್ರದು? ಜುವಾನ್ ಎ.ಎಸ್. ಸೆಡಿಲ್ ಅವರು ಈ ಮಾತನ್ನು ಹೇಳ್ತಾರೆ. ಬಿ, ಹೂ ಡಸ್ ಹಿಮ್ ರೆಫರ್ ಟು, ಇಲ್ಲಿ ಹಿಮ್ ಅಂದರೆ ಯಾರು? ಹಿಮ್ ಅಂದರೆ ಡಾನ್ ಅನ್ಸೆಲ್ಮೋ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್, ಸ್ಪೀಕರ್ ಈ ಮಾತನ್ನು ಯಾವಾಗ ಹೇಳಿದ್ರು ಅಂತ ಪ್ರಶ್ನೆ. ಯಾವಾಗ ಹೇಳ್ತಾರೆ? ವೆನ್ ಅಮೇರಿಕನ್ಸ್ ಆಫರ್ ಟ್ವೈಸ್ ದ ಅಮೌಂಟ್, ಡಾನ್ ಅನ್ಸೆಲ್ಮೋ ಸೇಡ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ಅಂದರೆ ಅಮೇರಿಕದವರು ಎಕ್ಸ್ಟ್ರಾ ಅಮೌಂಟನ್ನು ಕೊಡೋಕ್ಕೆ ಬಂದಾಗ ಡಾನ್ ಅನ್ಸೆಲ್ಮೋ, ನೀವು ಈ ಥರ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ನೋಡಿ, ಇನ್ನೊಂದು ಇದು ಕ್ಲಿಯರ್ ಆಗಿಕೊಳ್ಳಿ. ವೆನ್ ಅಮೇರಿಕನ್ಸ್ ಆಫರ್ ಟ್ವೈಸ್ ದ ಅಮೌಂಟ್, ಡಾನ್ ಅನ್ಸೆಲ್ಮೋ ಸೇಡ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್. ನೆಕ್ಸ್ಟ್ 28 ಪ್ರಶ್ನೆ. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್, ಪಾರ್ಕ್ನಲ್ಲಿ ಸ್ವಲ್ಪ ನಡೆದಾಡ ಬಂದರೆ ನಿನ್ನ ಮನಸ್ಸು ಹಗುರಾಗ್ಬೋದು ಅಂತ. ನೋಡೋಣ ಆನ್ಸರ್ ಏನೇನಿದೆ. ಹೂ ಸೆಡ್ ದಿಸ್, ಯಾರು ಹೇಳಿದ್ರು? ಆಂಟ್ ಸುಶೀಲಾ ಹೇಳ್ತಾಳೆ. ಬಿ, ಹೂ ಡಿಡ್ ದ ಸ್ಪೀಕರ್ ವಾಂಟ್ ಟು ಫೀಲ್ ಬೆಟರ್, ಯಾರ ಒಂದು ಮನಸ್ಸು ಸಮಾಧಾನ ಆಗಲಿ ಅಂತ ಸ್ಪೀಕರ್ ಬಯಸ್ತಾ ಇದ್ರು? ಆನ್ಸರ್, ಸ್ಮಿತಾ. ಸಿ, ವೈ ಡಿಡ್ ದ ಸ್ಪೀಕರ್ ಸಜೆಸ್ಟ್ ಇಟ್, ಯಾಕೆ ಈ ಥರ ಸಲಹೆ ಕೊಡ್ತಾರೆ, ನೀನು ಪಾರ್ಕಿಗೆ ಹೋಗಿ ಸ್ವಲ್ಪ ಮನಸ್ಸನ್ನು ಹಗುರು ಮಾಡ್ಕೋ ಅಂತ ಯಾಕೆ ಕೊಟ್ಟು ಸಲಹೆ? ಬಿಕಾಸ್ ಸ್ಮಿತಾ ವಾಸ್ ಅಪ್ಸೆಟ್ ಆಫ್ಟರ್ ಲಿಸ್ನಿಂಗ್ ಹರ್ ಬ್ರದರ್ಸ್ ನ್ಯೂಸ್. ತನ್ನ ತಮ್ಮನ ಒಂದು ನ್ಯೂಸನ್ನು, ಆತನ ಒಂದು ಆರೋಗ್ಯದ ನ್ಯೂಸನ್ನು ಕೇಳಿದ ನಂತರ ಸ್ಮಿತಾ ತುಂಬ ದುಃಖ ಆಗುತ್ತೆ ಅವಳಿಗೆ. ಸೊ ರಿಕವರಿಂಗ್ ಫ್ರಮ್ ಹಿಸ್ ದಿ ಸಿಚುವೇಷನ್ ಆ್ಯಂಡ್ ಸುಶೀಲಾ ಸಜೆಸ್ಟೆಡ್ ಸೊಲ್ಯೂಷನ್ ಟು ವಾಕ್ ಇನ್ ದ ಪಾರ್ಕ್ ಟು ಫೀಲ್ ಬೆಟರ್. ಸೊ ಅದಕ್ಕೆ ಆ್ಯಂಡ್ ಸುಶೀಲಾ ಏನು ಮಾಡ್ತಾರೆ, ಈ ಒಂದು ಪರಿಸ್ಥಿತಿಯಿಂದ ಅವಳ ಮನಸ್ಸು ರಿಲೀಫ್ ಆಗೋ ಸಲುವಾಗಿ ಪಾರ್ಕಿಗೆ ಹೋಗಿ ನಡೆದಾಡಬ ಅಂತ ಸಜೆಸ್ಟ್ ಮಾಡ್ತಾರೆ. ನಾವು ಕ್ವೆಶನ್ ನಂಬರ್ 29. ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್, ನನ್ನ ಮಧ್ಯೆ ಮತ್ತು ಸಾವಿನ ಮಧ್ಯೆ ಮಗು ನಿಲ್ಲೋದ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಡಿಸ್ಕವರಿ ಪಾಠದಿಂದ ಈ ಒಂದು ಪ್ರಶ್ನೆ. ನೋಡೋಣ ಪ್ರಶ್ನೆ ಉತ್ತರ ಏನೇನಿದೆ ಅಂತ. ಹೂ ಈಸ್ ದ ಸ್ಪೀಕರ್, ಯಾರು ಹೇಳಿದ್ರಿ ಮಾತು? ಕೊಲಂಬಸ್ ಹೇಳ್ತಾನೆ. ಹೂ ಡಸ್ ದ ಚೈಲ್ಡ್ ರೆಫರ್ ಟು, ಇಲ್ಲಿ ಮಗು ಅಂದರೆ ಯಾರು? ಪೇಪೆ. ಸಿ, ವೆನ್ ಡಿಡ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ದ ಸ್ಪೀಕರ್ ಆ್ಯಂಡ್ ಡೆತ್, ಮಗು ಯಾವಾಗ ಈ ಇಬ್ಬರ ಮಧ್ಯೆ ಬಂದು ನಿಂತ್ಕೊತ್ತು? ವೆನ್ ದ ಸೇಲರ್ಸ್ ಕೇಮ್ ಟು ರೋರಿಂಗ್ ಅಗೇನ್ಸ್ಟ್ ಕೊಲಂಬಸ್ ಇನ್ ಆ ರೆಬೆಲ್, ಅಂದರೆ ನಾವಿಕರು
ಕೋಪದಿಂದ ಕೊಲಂಬಸ್ಸಿನ ಮೇಲೆ ದಂಗೆ ಮಾಡಲು ಬಂದಾಗ ಈ ಬಾಲಕ ಮಧ್ಯೆ ಬರ್ತಾನೆ. ನಾವು ಕ್ವೆಶನ್ ನಂಬರ್ 30. ವಿ ವೇರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಅ ಸೋಲ್ ವುಡ್ ಡೇರ್ ಟು ಸ್ಲೀಪ್. ನಾವೆಲ್ಲ ಕ್ಯಾಬಿನಲ್ಲಿ ಮಲಗಿದ್ದೀವಿ, ಯಾರು ಒಬ್ಬರು ಕೂಡ ಮಲಗಲು ಧೈರ್ಯ ಮಾಡಲಿಲ್ಲ. ಈಗ ಪ್ರಶ್ನೆಗೆ ಆಪ್ಷನ್ಸ್ ನೋಡೋಣ. ಹೂ ಡಸ್ ವಿ ರೆಫರ್ ಟು? ಇಲ್ಲಿ ವಿ ಅಂದರೆ ಯಾರು? ಸೀಮೆನ್. ವೈ ವುಡಂಟ್ ದೇ ಡೇರ್ ಟು ಸ್ಲೀಪ್? ಯಾಕೆ ಅವರು ಮಲಗುವ ಧೈರ್ಯ ಮಾಡಲಿಲ್ಲ? ಬಿಕಾಸ್ ದ ಶಿಪ್ ವಾಸ್ ಕಾಟ್ ಬೈ ಎ ವೈಲೆಂಟ್ ಸ್ಟೋರ್ಮ್. ಯಾಕಂದರೆ ಅವರ ಹಡಗು ಭಯಾನಕವಾದ ಬಿರುಗಾಳಿಗೆ ಸಿಕ್ಕಿತ್ತು. ಸಿ ವಿಚ್ ಪೊಯಮ್ ಆರ್ ದೀಸ್ ಲೈನ್ಸ್ ಟೇಕನ್ ಫ್ರಮ್? ಈ ಸಾಲುಗಳು ಯಾವ ಪೊಯಮ್ದಿಂದ ಆರಿಸಲಾಗಿದೆ? ಆನ್ಸರ್, ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಸೊ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡಿದಾಗ ಮೇನ್ ಕ್ವೆಶನ್ ನಂಬರ್ 7. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್ ಆಫ್ ಟ್ಯಾಗೋ, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ಒಂದು ಪ್ರೊಫೈಲ್ ಬರೀಬೇಕು. ಇದು 3 ಅಂಕದ ಪ್ರಶ್ನೆ. ನೇಮ್ ರವೀಂದ್ರನಾಥ್ ಟ್ಯಾಗೋ, ಬಾರ್ನ್ 7th May 1861. ಪೇರೆಂಟ್ಸ್ ದೇವೇಂದ್ರನಾಥ್ ಟ್ಯಾಗೋ ಆ್ಯಂಡ್ ಸರಳಾದೇವಿ. ಅಕ್ಯುಪೇಷನ್ ವೃತ್ತಿ, ರೈಟರ್, ಪೇಂಟರ್ ಆ್ಯಂಡ್ ಸಿಂಗರ್. ಅಚೀವ್ಮೆಂಟ್ ಏನು ಮಾಡಿದ್ರು? ಫೌಂಡರ್ ಆಫ್ ಶಾಂತಿನಿಕೇತನ. ನೋಟೆಬಲ್ ವರ್ಕ್ಸ್ ಅಂದರೆ ಅವರು ಬರೆದಂಥ ಪುಸ್ತಕಗಳು, ಗೀತಾಂಜಲಿ, ಜನಗಣ ಮನ. ಇನ್ನು ಅವಾರ್ಡ್ ಯಾವ ಸಿಕ್ಕಿದ್ವು? ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ಸೊ ಇದರ ಯಾವ ಥರ ಬರೀಬೇಕು ಕೀ ಅಂತ ಉತ್ತರ ನೋಡೋಣ. ಆನ್ಸರ್, ರವೀಂದ್ರನಾಥ್ ಟ್ಯಾಗೋ ಆಲ್ಸೋ ನೋನ್ ಆ್ಯಸ್ ಗುರುದೇವ ಇನ್ ಬೆಂಗಾಲ್ ವಾಸ್ ಬಾರ್ನ್ ಆನ್ 7th May 1861. ಹಿಸ್ ಫಾದರ್ಸ್ ನೇಮ್ ವಾಸ್ ದೇವೇಂದ್ರನಾಥ ಟ್ಯಾಗೋ ಆ್ಯಂಡ್ ಮದರ್ಸ್ ನೇಮ್ ವಾಸ್ ಸರಳಾದೇವಿ. ಹಿ ವಾಸ್ ಅ ರೈಟರ್, ಪೇಂಟರ್ ಆ್ಯಂಡ್ ಅ ಸಿಂಗರ್. ಹಿಸ್ ನೋಟೇಬಲ್ ವರ್ಕ್ಸ್ ಆ ಗೀತಾಂಜಲಿ, ಜನಗಣಮನ, ರವೀಂದ್ರ ಸಂಗೀತ, ಅಮರ ಸೋನಾರ್ ಬಾಂಗ್ಲಾ, ಎಕ್ಸೆಟ್ರಾ. ಹಿ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913. ನೆಕ್ಸ್ಟ್, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಆ್ಯಂಡ್ ಸಪ್ಲೈ ದ ಸಿಚುವೇಶನ್ ಟೈಟಲ್. ಸೊ ಇಲ್ಲಿ ಸ್ಟೋರಿಯನ್ನು ಸ್ವಲ್ಪ ಲಿಂಕ್ ಕೊಟ್ಟಿದ್ದಾರೆ, ಆ ಸ್ಟೋರಿಯನ್ನು ಓದ್ಕೊಂಡು ಡೀಟೇಲಾಗಿ ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕು. 3 ಅಂಕದ ಒಂದು ಪ್ರಶ್ನೆ, ಜೊತೆಗೆ ಈ ಅದಕ್ಕೊಂದು ಟೈಟಲ್ ಕೂಡ ಕೊಡಿ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆ ನೋಡ್ತಾ ಇದ್ದೀರಾ? ಇನ್ ಅ ಫಾರೆಸ್ಟ್ ಡ್ಯಾಶ್ ಲಯನ್ ಕಿಲ್ಲಿಂಗ್ ಮೆನಿ ಆ್ಯನಿಮಲ್ಸ್ ಎವ್ರಿ ಡೇ ಫುಡ್ ಅಂತ ಇದೆ. ಸೊ ಉತ್ತರ ಏನಿರ್ಬೋದು? ಒಂದು ಸ್ಟೋರಿ ಇದೆ, ತುಂಬ ಚೆನ್ನಾಗಿದೆ. ಲಯನ್ ಆ್ಯಂಡ್ ದ ವೈಸ್ ರ್ಯಾಬಿಟ್, ಒನ್ಸ್ ದೇರ್ ವಾಸ್ ಅ ಫೋರ್ಸಿಯಸ್ ಆ್ಯಂಡ್ ಗ್ರೀಡಿ ಲಯನ್ ಇನ್ ದ ಫಾರೆಸ್ಟ್. ಈ ಥರ ಒಂದು ಉತ್ತರ ಎಲ್ಲ ಇದೆ, ನೀವು ನೋಡಿಕೊಂಡು ಇದನ್ನು ಇದರ ಸ್ಕ್ರೀನ್ಶಾಟ್ ಅನ್ನು ತಗೊಂಡು ಓದ್ಕೊಂಡ್ರೆ ಬೆಟರ್. ನೆಕ್ಸ್ಟ್, ಒಂದು ಪಿಕ್ಚರಲ್ ರೈಟಿಂಗ್ ಇದೆ. ಪಿಕ್ಚರ್ ರೈಟಿಂಗಲ್ಲಿ ಏನಿದೆ? ಚಿತ್ರವನ್ನು ನೋಡಿ ನೀವು 3 ಅಂಕದ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು. ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ ಹೋಗ್ತಾ ಇದೆ, ಇಲ್ಲಿ ಪ್ಯಾಸೆಂಜರ್ ಎಲ್ಲ ಕೂತಿದ್ದಾರೆ, ಏನು ಬರೀಬೇಕು ಇದ್ರ ಬಗ್ಗೆ? ಸೊ ನಾವು ಆನ್ಸರ್ ನೋಡೋಣ ಇದ್ರ ಬಗ್ಗೆ. ದೇರ್ ಆರ್ ಪ್ಲೆಂಟಿ ಪ್ರಾಬ್ಲಮ್ಸ್ ಮೋಸ್ಟ್ ಆಫ್ ಅಸ್ ಫೇಸ್ಡ್ ವೈಲ್ ಟ್ರಾವೆಲಿಂಗ್ ಇನ್ ಇಂಡಿಯಾ ರೈಲ್ವೇಸ್. ಇಂಡಿಯನ್ ರೈಲ್ವೇಸ್, ಪೀಪಲ್ ಸಿಟ್ ಆರ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಡೋರ್ ಇವನ್ ದೇರ್ ಇಸ್ ಪ್ಲೆಂಟಿ ಆಫ್ ಸ್ಪೇಸ್ ಇನ್ ದ ಕೋಚ್. ಸ್ಟಿಲ್ ಪೀಪಲ್ ಪ್ರಿಫೇರ್ ಟು ಸ್ಟ್ಯಾಂಡ್ ವಿಚ್ ಬ್ಲಾಕ್ಸ್ ದ ವೇ ಫಾರ್ ಅದರ್ ಪ್ಯಾಸೆಂಜರ್ಸ್ ಟು ಎಂಟರ್ ಇನ್ ಟು ದ ಕೋಚ್. ಡ್ಯೂ ಟು ದಿಸ್ ಮೆನಿ ಪೀಪಲ್ ಸಮ್ಟೈಮ್ಸ್ ಮಿಸ್ಸಿಸ್ ದ ಟ್ರೈನ್ ಇವನ್ ಆಫ್ಟರ್ ಹ್ಯಾವಿಂಗ್ ಅ ರಿಸರ್ವೇಷನ್ ಆರ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸ್ಟೇಷನ್ ಹ್ಯಾಸ್ ಕಮ್, ದ ಶುಡ್ ಗಿವ್ ಅಪ್ ಸ್ಪೇಸ್ ಟು ಅಲೋ ಪೀಪಲ್ ಟು ಎಂಟರ್ ಇನ್ ದ ಕೋಚ್. ಸೊ ನಾವೀಗ ನೆಕ್ಸ್ಟ್ ಕ್ವೆಶನ್ ಪೇಪರಲ್ಲಿ ಮತ್ತೆ ಹೋಗ್ತಾ ಇದ್ವಿ. ಮೇನ್ ಕ್ವೆಶನ್ ನಂಬರ್ 10, ಕೋಡ್ ಫ್ರಾಮ್ ಮೆಮೊರಿ ಅಂತ. ಸೊ ಇಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬೈ ಪೋಯಮ್ನ ಎರಡೂ ಸ್ಟಾಂಜವನ್ನು ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ ಒಂದನ್ನು ಬರೀಬೇಕು. 4 ಅಂಕದ ಪ್ರಶ್ನೆ. ಸೊ ನೋಡೋಣ, ಇಟ್ ಈಸ್ ಎನ್ ಥೋನ್ ಡ್ಯಾಶ್ ಡ್ಯಾಶ್ ಸೀಸನ್ಸ್ ಜಸ್ಟಿಸ್ ಅಂತ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ಒಂದು ಸ್ಟಾಂಜ ಇದೆ. ಮೈ ಡೇ ಡ್ಯಾಶ್ ಡ್ಯಾಶ್ ಆಲ್ವೇಸ್ ಡೇ. ಇದು ಬ್ಲೈಂಡ್ ಬಾಯ್. ಸೊ ಉತ್ತರ ನೋಡೋಣ.
It is enthroned in the hearts of kings. It is an attribute to God himself. And earthly powers doth show lockest gods when mercy seasons justice. Or my day or night myself I make whenever I sleep or play. And could I ever keep awake with me to ever always stay. ಸೊ ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಇದೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆ ಇರುತ್ತೆ. ಸೊ ನೀವು ವಿಡಿಯೋನ ಸ್ಲೋ ಮಾಡ್ತಾ ಈ ಪ್ಯಾರಾಗ್ರಾಫನ್ನು ಓದ್ಕೊಂಡು ಇಲ್ಲಿ ಉತ್ತರ ಕೂಡ ಕೊಟ್ಟಿದ್ದೀನಿ ನೋಡ್ಕೋಬೋದು. ಆಮೇಲೆ ನಮಗೆ ಮೇನ್ ಕ್ವೆಶನ್ ಬಿಟ್ಟು 12 ನಾಲ್ಕು ಅಂಕದ ಮೂರು ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಯಾವುದಾದ್ರೂ ಒಂದನ್ನು ಬರೀಬೇಕು ಅಂದರೆ 8 ಅಂದರೆ 10 ಸೆಂಟೆನ್ಸಲ್ಲಿ. ರೈಟ್ ದ ಸಬ್ಸ್ಟೆನ್ಸ್ ಆಫ್ ದಿ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ. ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಕವನದ ಒಂದು ಸಾರಾಂಶ ಕೇಳಿದ್ದಾರೆ. ಅಥವಾ ಜಾಜ್ ಪ್ಲೇಯರ್ ಬಗ್ಗೆ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಅಂದರೆ ಜಾಜ್ ಪೊಯಮ್ ಟೂಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಅಥವಾ ಅದರ ಬದಲಾಗಿ ಹೌ ಡಸ್ ದ ಬ್ಲೈಂಡ್ ಬಾಯ್ ಸ್ಪೆಸಿಫಿಕ್ ಹಿಮ್ಸೆಲ್ಫ್ ಇನ್ ಸ್ಪೈಟ್ ಆಫ್ ಹಿಸ್ ಡಿಸಬಿಲಿಟಿ. ಇದು ಬ್ಲೈಂಡ್ ಬಾಯ್ ಪೊಯಮ್ದಿದೆ. ಸೊ ಇಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೇಕು. ಉತ್ತರ ಕೂಡ ಇಲ್ಲಿ ನಾನು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಸಾರಾಂಶವನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋನ ಪಾಸ್ ಮಾಡ್ತಾ ನೋಡ್ಬೋದು. ಇನ್ನೇನಕ್ಕೆ ನಮಗೆ ಪ್ರಶ್ನೆ ಪತ್ರಿಕೆಯ ಒಂದು ಮೇನ್ ಕ್ವೆಶನ್ 8 ಬಂದಿದ್ವಿ. ಎಸ್ಎ ರೈಟಿಂಗ್ಗೆ ಸಂಬಂಧಪಟ್ಟಂತೆ ನಮಗೆ 3 ಎಸ್ಎಗಳನ್ನು ಕೊಡ್ತಾರೆ, ಯಾವುದಾದ್ರೂ ಒಂದು ಬರೀಬೇಕು. ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಇದೆ. ಎರಡನೇದು ಯೂಸಸ್ ಆಫ್ ಇಂಟರ್ನೆಟ್ ಇದೆ. ಮೂರನೇದು ಸ್ವಚ್ಛ ಭಾರತ ಇದೆ. ಸೊ ಇಲ್ಲಿ ನಾವು ಇಲ್ಲಿ ಯೂಸಸ್ ಆಫ್ ಇಂಟರ್ನೆಟ್ ಬಗ್ಗೆ ಬರೆದಿದ್ದೀನಿ. ನೀವು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಯೂಸಸ್ ಆಫ್ ಇಂಟರ್ನೆಟ್ ಅಂತ ಟೈಟಲ್ ಕೊಟ್ಟು ಇಂಟ್ರಡಕ್ಷನ್ ಬರೀಬೇಕು. ಟುಡೇ ದ ಇಂಟರ್ನೆಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಇನ್ ದ ವರ್ಲ್ಡ್. ದ ಇಂಟರ್ನೆಟ್ ಈಸ್ ಅ ಕಲೆಕ್ಷನ್ ಆಫ್ ವೇರಿಯಸ್ ಸರ್ವಿಸಸ್ ಆ್ಯಂಡ್ ರಿಸೋರ್ಸಸ್. ಇನ್ನು ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್, ಅಂತರ್ಜಾಲದ ಉಪಯೋಗ ಏನೇನಿವೆ? ಟು ಗೆಟ್ ನಾಲೆಜ್ ಎನಿ ಟೈಮ್ ಆ್ಯಂಡ್ ಎನಿವೇ. ಯೂಸ್ಫುಲ್ ಫಾರ್ ಆನ್ಲೈನ್ ಬ್ಯಾಂಕಿಂಗ್ ಆ್ಯಂಡ್ ಶಾಪಿಂಗ್. ಹೆಲ್ಪ್ಸ್ ಟು ಅಟೆಂಡ್ ಆನ್ಲೈನ್ ಕ್ಲಾಸ್ ಆ್ಯಂಡ್ ಮೀಟಿಂಗ್. ಟು ನೋ ಕರೆಂಟ್ ಅಫೇರ್ಸ್ ಆ್ಯಂಡ್ ನ್ಯೂಸ್ ಆಫ್ ವರ್ಲ್ಡ್. ಬುಕಿಂಗ್ ಟಿಕೆಟ್, ಅಟೆಂಡಿಂಗ್ ಲೈವ್ ಕ್ಲಾಸಸ್ ಎಕ್ಸೆಟ್ರಾ. ಇನ್ನು ಡಿಸ್ಅಡ್ವಾಂಟೇಜ್ ಏನಿದೆ? Addiction to internet as it spends most of the time. Online hacking and cheating. People have become the victim of cybercrime. Hackers may easily steal personal information. Internet make a bad effect on young minds. In conclusion, Elaine Maribeku, internet has made our lives extremely comfortable as well as interesting. However, just as excess of everything is bad, the overuse of internet is also bad for our mental and mental, physical and social health. So main question number last prashne 3 koniya prashne bandidivi. Main question number 14, write a letter using the information given below. Letter writing ide 5 ankada prashne. So yenide prashne? Imagine you are Naresh or Netra studying in Government High School, Chincholi. Write a letter to your father describing your achievement in a midterm examination. Athwa andre ile enide letter nim tande avrige patravana baribeku nimma SA1 exam preparation yav tar madidri anta. Athwa write a letter to the commissioner city municipal corporation complaining about dumping of waste near your school. Andre ಕಮಿಷನರ್ ಅವರಿಗೆ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ನ ಕಮಿಷನರ್ ಅವರಿಗೆ ಪತ್ರ ಬರೀಬೇಕು. ಅಂದರೆ ನಮ್ಮ ಶಾಲೆಯ ಒಂದು ಪಕ್ಕದಲ್ಲಿ ಎಲ್ಲ ಒಂದು ಕೊಳೆಗಳನ್ನು ಕಸವನ್ನು ತಂದು ಹಾಕ್ತಾ ಇದ್ದಾರೆ, ಅದನ್ನು ಬ್ಯಾನ್ ಮಾಡಿ ಅಂತ. ಆನ್ಸರ್ ನೋಡೋಣ, ನಾವು ಯಾವ್ದು ಬರೆಯೋಣ ಅಂದ್ರೆ ಈಗ ಇದು ಮುನ್ಸಿಪಲ್ ಒಂದು ಕಮಿಷನರಿಗೆ ಬರೆಯತಕ್ಕಂಥದ್ದು ಒಂದು ನೋಡೋಣ. ಫಸ್ಟ್ ಫ್ರಾಮ್ ಅಡ್ರೆಸ್ ಬರಬೇಕು, ನರೇಶ್ ಗೌರ್ಮೆಂಟ್ ಹೈಸ್ಕೂಲ್ ಚಿಂಚೋಳಿ, ಡೇಟ್ 24/1/2023. ಇನ್ನು 2 ಅಡ್ರೆಸ್, ದ ಕಮಿಷನರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಚಿಂಚೋಳಿ. ಇನ್ನು ರೆಸ್ಪೆಕ್ಟೆಡ್ ಸರ್, ಸಬ್ಜೆಕ್ಟ್ ಏನಂತ ಬರೀಬೇಕು? ಗ್ಯಾರಬೇಜ್ ಅಕ್ಯುಮಿಲೇಷನ್ ಔಟ್ಸೈಡ್ ದ ಬಿಲ್ಡಿಂಗ್. ಈಗ ಲೆಟರ್ ಬರೆಯೋಣ. ಐ ಆಮ್ ಅ ರೆಸಿಡೆಂಟ್ ಆಫ್ ದ ಚಿಂಚೋಳಿ. ದಿಸ್ ಅಪ್ಲಿಕೇಶನ್ ಈಸ್ ಟು ಅಟ್ರಾಕ್ಟ್ ಯುವರ್ ಅಟೆನ್ಷನ್ ಟು ದಿ ಡಿಸ್ಕ್ರಿಪ್ಟಿವ್ ಅಕ್ಯುಮಿಲೇಷನ್ ಆಫ್ ಗ್ಯಾರ್ಬೇಜ್ ಇನ್ ಫ್ರಂಟ್ ಆಫ್ ಅವರ್ ಬಿಲ್ಡಿಂಗ್. People in the colony are very much disturbed with the mess created by the contaminated heap.
There are multiple old people as well as children in the society which may get serious health issues due to this. The services of garbage collection are not working efficiently. Therefore, I request you kindly to take a proper action against the employees appointed to clean up the city. This is disgracing the whole authority because of improper functioning of a new people. The address is same as mentioned in the head of the letter. Thanking you, yours faithfully, Naresh. ಸೊ ಈಗಾಗಲೇ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಲಿ ಬೇರೆ ಬೇರೆ ವಿಷಯದ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪ್ರಾಕ್ಟೀಸ್ ಕ್ವಶನ್ ಪೇಪರ್ಗಳು ಮತ್ತು ಪ್ರಿಪೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ. ಅವುಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕ್ತೀನಿ, ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.